ಗೃಹಲಕ್ಷ್ಮಿ ಭಾಳಷ್ಟು ಗೊಂದಲಮಯ ಆಗಿದೆ. ಅದು ಇನ್ನೂ ಅಪ್ಲಿಕೇಶನ್ನೇ ಸರಿಯಾಗಿ ತಗೊಳ್ಳೋವಂಥದ್ದು, ಆ ಸರ್ವರ್ ಮುರಿದಿರುವಂಥದ್ದು, ಆ್ಯಪ್ ಬಂದಿದೆ ಅನ್ನೋದು ಇಲ್ಲ ಅನ್ನೋದು, ಅಪ್ಲಿಕೇಶನ್ ಹಾಕೋಕ್ಕೆ ಅನುಕೂಲ ಇಲ್ಲ, ಹಾಕಿದ್ರಲ್ಲಿ ಭಾಳಷ್ಟು ರಿಜೆಕ್ಟ್ ಆಗಿದ್ದಾವೆ 70-80%. ಇಟ್ಸ್ ಎ ನಾನ್ ಸ್ಟಾರ್ಟರ್. ಗೃಹಲಕ್ಷ್ಮಿ ಅದನ್ನ ಆ ಪ್ರಕ್ರಿಯೆನೇ ಪ್ರಾರಂಭ ಆಗಿಲ್ಲ, ಗೊಂದಲದ ಗೂಡಾಗಿದೆ. ನಾವು ಅಟ್ಲೀಸ್ಟ್ ಅದನ್ನು ಸರಿಪಡಿಸ್ತೀವಿ ಅಂತ ಆದರೆ ಹೇಳಿ, ಏನು ತೊಂದರೆ ಇಲ್ಲ. ಎಲ್ಲವೂ ಎಲ್ಲವೂ ಒಂದೇ ಸತಿಗೆ ಸರಿಯಾಗಿಲ್ಲ ಅಂತ ನಮಗೂ ಕೂಡ ಗೊತ್ತಿದೆ, ಬಟ್ ಅದನ್ನು ಒಪ್ಕೊಳ್ಳಿ. ಅದರಲ್ಲಿ ಇರುವಂತ ಏನಾದರೂ ಗೊಂದಲ ಇದ್ರೆ ಖಂಡಿತ 100-100 ಅದನ್ನು ನಿವಾರಣೆ ಮಾಡ್ತೀವಿ. ಅಷ್ಟೇ ಅಲ್ಲ, ಗೃಹ ಜ್ಯೋತಿಯಲ್ಲೂ ಕೂಡ ಗೊಂದಲ ಇದೆ. ಸುರಾಜ್ ಅಲ್ಲ, ಗೊಂದಲ ಇರೋದನ್ನು ಒಪ್ಕೊಳ್ಳೋಣ. ಗೊಂದಲ ಇದ್ರೆ ನಿವಾರಣೆ ಮಾಡ್ತೀವಿ, ಒಪ್ಕೊಂಡ್ರೆ ತಾನೇ ನಿವಾರಣೆ ಮಾಡುದು. ಎಲ್ಲ ಮುಗಿಸೇ ಬಿಟ್ಟಿದ್ದೇವೆ ಅಂತ ನೀವು ಗೊಂದಲ ಇದೆ ಅಂತ ಹೇಳ್ತಾ ಇದ್ದೀರಿ. ನೀವು ತಾತ್ವಿಕವಾಗಿ ಮೊದಲೇ ಕ್ಯಾಬಿನೆಟ್ ಅಲ್ಲಿ ಕೊಟ್ಟಿದ್ದರಿಂದ ಎಲ್ಲ ಮುಗಿದ ಹೋಗಿತ್ತು ಅನ್ನೋ ರೀತಿಯಲ್ಲಿ ಸದನ ಕೇಳಿದ್ರೆ ನಾವು ಕೇಳ್ಕೊಂಡು ಕೂತ್ಕೋಬೇಕು. ಹೇಳ್ತಾ ಇಲ್ಲ, ವಾಸ್ತವಾಂಶ ಹೊರಗಡೆ ಬೇರೆ ಇದೆ, ಮುಗ್ದೋಯ್ತು ಅಂತ ಹೇಳಲಿಲ್ಲ. ಇಟ್ ಈಸ್ ಅಂಡರ್ ಪ್ರಾಸೆಸ್. ನೀವು ಹೇಳೋದಕ್ಕೂ ಹೊರಗಡೆ ವಾಸ್ತು ಅಂಶಕ್ಕೂ ವ್ಯತ್ಯಾಸ ಇದೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಹೋಗ್ಬಿಡಿ. ಆಯ್ತು, ಓಕೆ. ಬಸವರಾಜ ಬೊಮ್ಮಾಯಿ ಅವ್ರು ಹೇಳಿದ್ದಾರೆ ಗೊಂದಲ ಇದೆ ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ವಿ ಲುಕ್ ಇನ್ ಟು ಇಟ್. 100-100 ಆ ಗೊಂದಲಗಳನ್ನು ನಿವಾರಣೆ ಮಾಡ್ತೀವಿ. ಯಾಕಂತಂದರೆ ನಮ್ಮ ಉದ್ದೇಶ ಸಫಲ ಆಗಬೇಕಲ್ಲ. ಯಾರಿಗೆ ನೀಡಿ ಒಂದು ಕುಟುಂಬದ ಮನೆ ಯಜಮಾನಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಆ ಯಜಮಾನಿ ಅದು ಬೇರೆ ಆರ್ಗ್ಯುಮೆಂಟು. ಈಗ ಅತ್ತೆ ಸೊಸೆಗೆ ಜಗಳ ತಂದಿಟ್ಬಿಟ್ಟಿದ್ದೀರಿ. ಒಬ್ಬ ಹೆಣ್ಮಗಳಿದ್ರೆ ಎರಡು ಇಬ್ಬರು, ಒಬ್ಬರಿಗಿಂತ ಹೆಣ್ಮಗಳು ಜಾಸ್ತಿ ಇದ್ದರೆ ಯಾರನ್ನ ಯಜಮಾನಿ ಮಾಡ್ತೀರಿ? ಈ ಥರ ಗೊಂದಲಗಳನ್ನೆಲ್ಲ ನನ್ನ ಪ್ರಕಾರ ಗೊಂದಲ ನೀವು ಕೆಲವೊಂದಷ್ಟು ನಿರ್ಮಾಣ ಮಾಡ್ತಾ ಇದ್ದೀರಿ. ಅದಕ್ಕೆ ಕೇಳಿದ್ದೀವಿ ನಾವು 1,28,00,000, ಅದು ಸಾರಿ 1,28,00,000 ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಸೊ ಅದರಿಂದ ಅಲ್ಲ, ಎ ಪಿ ಎಲ್ ಬಿ ಪಿ ಎಲ್ ಎರಡ ಸೇರಿ ಎಲ್ಲ ಎಲ್ಲೂ ಸೇರಿ ಎಲ್ಲ ಸೇರಿದ್ದಾರೆ. ಎ ಪಿ ಎಲ್ನವರು ಇದ್ದಾರೆ, ಬಿ ಪಿ ಎಲ್ನವರು ಇದ್ದಾರೆ, ಎರಡು ಸೇರಿ. ಎ ಪಿ ಎಲ್ನವ್ರಿಗೂ ಕೊಡ್ತೀವಿ, ಬಿ ಪಿ ಎಲ್ನವ್ರಿಗೂ ಕೊಡ್ತೀವಿ. ಸುಮಾರು ಈ ಎಲ್ಲ 5 ಗ್ಯಾರಂಟಿಗಳಿದ್ದಾವಲ್ಲ, 1,30,00,000 ಬೆನಿಫಿಷಿಯರೀಸ್ಗೆ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು 4,000-5,000 ರೂಪಾಯಿ ಸಿಗ್ತದೆ ಒಂದು ಒಬ್ಬರಿಗೆ, ಒಂದು ಕುಟುಂಬಕ್ಕೆ 4,000-5,000 ರೂಪಾಯಿ, ಸುಮಾರು 48,000-60,000 ರೂಪಾಯಿವರೆಗೆ ಸಿಗ್ತದೆ. ಯಾಕಂತಂದರೆ ನಮ್ಮ ಉದ್ದೇಶ 2,000 ರೂಪಾಯಿ ನಾವು ಕೊಡೋದ್ರಿಂದ ಅವ್ರ ಕೈನಲ್ಲಿ ದುಡ್ಡು ಸಿಗ್ತದೆ. ದುಡ್ಡು ಸಿಕ್ಕಿದ್ರೆ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ. ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆದರೆ ಎಕಾನಮಿ ಬೆಳೀತದೆ, ಜಿ ಡಿ ಪಿ ಬೆಳವಣಿಗೆ ಆಗ್ತದೆ. ಸೊ ಇದಕ್ಕೋಸ್ಕರವಾಗಿ ಇದನ್ನು ಮಾಡ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ, ಅದನ್ನು ಗೃಹಲಕ್ಷ್ಮಿ ಯೋಜನೆಯನ್ನು ಆಗಸ್ಟ್ 16 15 ಸ್ವಾತಂತ್ರ್ಯ ದಿನಾಚರಣೆ ಇದೆ, 16 ಜಾರಿ ಮಾಡಬೇಕು ಅಂತ ನಾವು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ನೋಡೋಣ, ನೀವು ಹೇಳಿದ್ದೀರಲ್ಲ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಅನ್ನಭಾಗ್ಯ ಕಾರ್ಯಕ್ರಮ, ಈ ಅನ್ನಭಾಗ್ಯ ಕಾರ್ಯಕ್ರಮನ ನಾವು ಒಂದು ಹಂಗೆ ಈ ಕಡೆ ಚರ್ಚೆ ಆಗ್ತಿರೋದು ಜನರ ಮಧ್ಯೆ, ನಾನು ಹೇಳ್ತೀನಿ ಅಂತಲ್ಲ, ಜನರ ಮಧ್ಯೆ ಚರ್ಚೆ ಆಗ್ತಿರೋದು. ನೀವು ಭಾಗ್ಯಗಳದು ಗ್ಯಾರಂಟಿಗಳು ಕೊಟ್ಟಿದ್ದೀರಿ, ಪ್ರತಿಯೊಬ್ಬ ಕುಟುಂಬಕ್ಕೆ ಇಷ್ಟು ದುಡ್ಡು ಬರ್ತದೆ, ಆದಾಯ ಬರ್ತದೆ, ಖರ್ಚಾಗುತ್ತೆ, ಎಕಾನಮಿ ಗ್ರೋತ್ ಆಗುತ್ತೆ, ಇದೆಲ್ಲ ತೆರಿ ನಮಗೂ ಕೂಡ ಗೊತ್ತಿರುವಂಥದ್ದು, ಅದು ಒಪ್ಕೊಳ್ಳುವಂಥದ್ದು. ಪ್ರಶ್ನೆ ಏನು, ಒಂದು ಕಡೆ ಕೊಟ್ಟಿದ್ದೀರಿ,
ಇಲ್ಲಿ ಎಕ್ಸೈಸ್ ಸ್ಲ್ಯಾಬ್ಗಳನ್ನು ಎಲ್ಲ ಎಕ್ಸೈಸ್ ಸ್ಲ್ಯಾಬನ್ನು ಇನ್ಕ್ರೀಸ್ ಮಾಡಿದ್ದೀರಿ, ಮೋಟರ್ ವೆಹಿಕಲ್ ಟ್ಯಾಕ್ಸ್ ಮಾಡಿದ್ದೀರಿ, ಸ್ಟ್ಯಾಂಪ್ ಡ್ಯೂಟಿ ಮಾಡಿದ್ದೀರಿ. ಎಸ್ಪೆಷಲಿ ಎಕ್ಸೈಸ್ ಮಾಡಿದ ಮೇಲೆ ಆ ಕುಟುಂಬದ ಯಜಮಾನ ಯಾರು ಈಗ ಅಲ್ರಿ ಅಲ್ಲ ನಾನು ಅಲ್ಲ ಈಗ 2,000 ಕೊಟ್ಟಿದ್ದು ಅವನು ಅಲ್ಲಿ 2 ದಿವಸದ ಒಂದು ಖರ್ಚಾಗುತ್ತೆ ಎಕ್ಸೈಸಲ್ಲಿ, ಅಷ್ಟು ರೇಟ್ ಆಗಿದೆ. 2 ದಿವಸದಲ್ಲಿ ಅವ್ನು ಖರ್ಚು ಮಾಡಿ ಕ್ವಾರ್ಟರ್ ಖರ್ಚು ಮಾಡಿ ಅದು ಮತ್ತೆ ನಿಮ್ಗೆ ಹಣ ಆ ಕುಟುಂಬದ ಪರಿಸ್ಥಿತಿಯಲ್ಲಿದೆ ಅಲ್ಲೇ ಇರ್ತದೆ. ಪರಿಸ್ಥಿತಿ ಬಡವರದಲ್ಲಿ ಅಲ್ಲೇ ಇರ್ತದೆ. ಬಸವರಾಜ್ ಅವರು ಎಲ್ಲಿಗೆ ಬಂತು ಸಂಗಯ್ಯ ಅಂದ್ರೆ ಅಲ್ಲಿಗೆ ಬಂತು ಸಂಗಯ್ಯ ಅಂತ. ಆಯ್ತು, ಈಗ ರಿಪ್ಲೈ ಆಗ್ಲಿ. ಆದ್ರಿಂದ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತು. ಅತ್ಯಂತ ಬಡ ಕುಟುಂಬದಿಂದ ಗ್ರಾಮೀಣ ಪ್ರದೇಶದ ಮಾನ್ಯ ಅಧ್ಯಕ್ಷರ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡೋದಕ್ಕೆ ನಾವು ಮನೆ ಗಂಡ್ರ ಮಕ್ಕಳಿಗೆ ಹೆಲ್ತಿಗೆ ಎಜುಕೇಷನ್ ನಾವೆಲ್ಲ ಸ್ಪೆಂಡ್ ಮಾಡ್ತೀವಿ ಅಂತ ಕೂಡ ಮಾತಾಡ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರು. ಆಯ್ತು ಆಯ್ತು, ಕೂತ್ಕೋ ತುಕರ.